ರಾಜ್ಯ ಸರ್ಕಾರಕ್ಕೆ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ನನ್ನ ಮನವಿಯನ್ನು ಸಲಹೆಯಿಂದಾದರೂ ಸ್ವೀಕರಿಸಿ ಅಥವಾ ಮನವಿಯಿಂದಾದರೂ ಸ್ವೀಕರಿಸಿ ಅಂತಕ್ಕಂಥ ನನ್ನ ಭಾವನೆಗಳನ್ನು ನಿಮ್ಮ ಮುಂದೆ ಈ ಸಂದರ್ಭದಲ್ಲಿ ಇಡಲಿಕ್ಕೆ ಬಯಸ್ತಾ ಇದ್ದೇನೆ ಮಾಧ್ಯಮದ ಮಿತ್ರರಿಗೆ ನಿಮ್ಮಗಳ ಮುಂದೆ ನನ್ನ ಕೆಲವು ಇವತ್ತಿನ ರಾಜ್ಯದ ಕೋವಿಡ್ ನೈನ್ಟೀನ್ನ ಹಿನ್ನೆಲೆಯಲ್ಲಿ ಸುದೀರ್ಘವಾಗಿ ಇವತ್ತಿನ ಸಮಸ್ಯೆಗಳನ್ನು ನಿಮ್ಮ ಮುಂದೆ ಇಡಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಇದ್ದರೂ ನಾನು ಈ ದಿನ ನಿಮ್ಮಗಳನ್ನು ಭೇಟಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಪರಿಸ್ಥಿತಿಯಿಂದ ಇವತ್ತು ತಮ್ಮಗಳ ಗಮನದ ಮುಖಾಂತರ ತಗ ಸಲಹಾಗೋದ್ರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ ರಾಜ್ಯದಲ್ಲಿ ಕಳೆದ ಮೂರು ತಿಂಗಳಿಂದ ಕೋವಿಡ್ ನೈನ್ಟೀನ್ನ ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಹಲವಾರು ಮಂತ್ರಿಗಳು ಪ್ರತಿನಿತ್ಯ ಜನತೆಗೆ ಮಾಧ್ಯಮಗಳ ಮುಖಾಂತರ ಕೊಟ್ಟಂತ ಹಲವಾರು ಸರ್ಕಾರದ ತೀರ್ಮಾನಗಳ ಬಗ್ಗೆ ಈಗ ನಾವು ಗಮನವನ್ನು ಹರಿಸಿದಾಗ ಸರ್ಕಾರ ಕೇವಲ ಮಾತುಗಳಿಗೆ ಸೀಮಿತವಾದರೇನೋ ಅಂತಕ್ಕಂಥ ಒಂದು ಅನುಮಾನಗಳು ಸಾರ್ವಜನಿಕರಲ್ಲಿ ಕಾಡಲಿಕ್ಕೆ ಏನು ಪ್ರಾರಂಭ ಆಗಿದೆ ಅದರ ಜೊತೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈಗಾಗಲೇ ಈ ಸರ್ಕಾರ ಕೋವಿಡ್ ನೈನ್ಟೀನ್ನ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ರಾಜ್ಯದ ಹಣತೆಯ ರಾಜ್ಯದ ಜನತೆಯ ಹಣವನ್ನು ಲೂಟಿ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪಗಳನ್ನು ಏನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ರಾಜ್ಯದ ವಿರೋಧ ಪಕ್ಷದ ನಾಯಕರಿಗೂ ಮನವಿ ಮಾಡಲಿಕ್ಕೆ ಬಯಸ್ತೇನೆ ಇವತ್ತು ನಾವು ಪರಸ್ಪರ ಸರ್ಕಾರದ ಲೋಪಗಳನ್ನು ಚರ್ಚೆ ಮಾಡತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಗಳೇನಿದೆ ಜನತೆಯ ಜೊತೆ ಜ ಜನತೆಯ ಜೀವದ ಜೊತೆ ಚೆಲ್ಲಾಟವನ್ನು ಆಡೋದಕ್ಕಿಂತ ಹೆಚ್ಚಾಗಿ ಇವತ್ತು ನಾವು ಯಾವ ಒಂದು ಕೋವಿಡ್ ನೈನ್ಟೀನ್ನ ಹರಡುವಿಕೆಯನ್ನು ತಡೆಯಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದೇವೆ ಆದರೆ ಈಗ ಈ ಒಂದು ಕೋವಿಡ್ ನೈನ್ಟೀನ್ನ ಹರಡುವಿಕೆ ರಾಜ್ಯದಲ್ಲಿ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯದ ಜನತೆ ಸಂಕಷ್ಟದಲ್ಲೇನಿದ್ದಾರೆ ಆತಂಕದಲ್ಲೇನಿದ್ದಾರೆ ನಾನು ವಿರೋಧ ಪಕ್ಷದ ನಾಯಕರಿಗೂ ಮನವಿ ಮಾಡ್ತೇನೆ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೇನೆ ಇಲ್ಲಿಯವರೆಗೆ ನಿಮ್ಮ ಹುಡುಗಾಟಿಕೆಯ ತೀರ್ಮಾನಗಳನ್ನು ಇಲ್ಲಿಯವರಿಗೆ ತಾವೇ ನಡೆಸಿದ್ದೀರಿ ಅದೆಲ್ಲವನ್ನು ನಿಲ್ಲಿಸಿ ಈಗಲಾದರೂ ಎಲ್ಲಿ ನಿಮ್ಮ ಲೋಪದೋಷಗಳಿದ್ದಾವೆ ನಿಮ್ಮ ಮಂತ್ರಿಗಳೇ ಈಗ ಹೇಳ್ತಾ ಇದ್ದಾರೆ ಹಲವಾರು ರೀತಿಯ ಲೋಪಗಳಾಗಿದ್ದಾವೆ ಅಂತ ಹೇಳಿ ನಾನು ಪದೇ ಪದೇ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇನೆ ಪುನಃ ಅದನ್ನು ಪುನರುಚ್ಚಾರ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಮುಖ್ಯಮಂತ್ರಿಗಳು ಸಹ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲೆ ಮೇರೆ ಹೋಗಿದೆ ಅಂತಕ್ಕಂಥ ರೀತಿಯ ನಿಮ್ಮ ಒಂದು ನಿಸ್ಸತೆಯನ್ನು ಜನತೆಯ ಮುಂದೆ ಏನಿಟ್ಟಿದ್ದೀರಿ ಅದು ನಿಮ್ಮಿಂದ ಯಾರೂ ನಿರೀಕ್ಷೆಯನ್ನ ಇಟ್ಟಿಲ್ಲ ಈ ಸರ್ಕಾರದಿಂದ ದಯವಿಟ್ಟು ಎಲ್ಲಿ ನಿಮ್ಮ ಲೋಪಗಳಿದ್ದಾವೆ ಕಳೆದ ಮೂರು ತಿಂಗಳಿಂದ ಕೇವಲ ಮಾತುಗಳಿಗೆ ಸಭೆಗಳಿಗೆ ಮಾತ್ರ ಮೀಸಲಾಗಿ ನಿಮ್ಮ ಸಮಯವನ್ನು ಕಳೆದಿದ್ದೀರಿ ಈಗಲಾದರೂ ಎಲ್ಲಿ ಎಡವಿದ್ದೇವೆ ಅಂತಕ್ಕಂಥದನ್ನ ಸುದೀರ್ಘವಾಗಿ ಕೆಲವು ತಜ್ಞರೇನಿದ್ದಾರೆ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಜನತೆಯ ಒಂದು ರಕ್ಷಣೆಯನ್ನು ಮಾಡತಕ್ಕಂಥ ಕೆಲಸವನ್ನ ನಿರ್ವಹಣೆ ಮಾಡಿ ಅಂತಕ್ಕಂಥ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನನ್ನ ಸಲಹೆ ಇವತ್ತು ಈ ಕೋವಿಡ್ ನೈನ್ಟೀನ್ನ ಒಂದು ವಿಷಯದಲ್ಲಿ ಸರ್ಕಾರದ ಹಣದ ದುರುಪಯೋಗ ಆಗ್ತಾ ಇದೆ ಅಂತಕ್ಕಂಥ ಆಪಾದನೆಗಳೇನಿದ್ದಾವೆ ಅದು ಪುನಃ ಬರದೇ ಇರತಕ್ಕಂಥದ್ದಕ್ಕೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯರು ಮತ್ತು ಕಾಂಗ್ರೆಸ್ನ ಹಲವಾರು ನಾಯಕರುಗಳನ್ನು ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಲ್ಲಿ ಅವರನ್ನೂ ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರುಗಳನ್ನು ನಿಮ್ಮ ಒಂದು ಟಾಸ್ಕ್ ಕಮಿಟಿಗಳಲ್ಲಿ ಅವರನ್ನೂ ಸಹ ಸೇರ್ಪಡೆ ಮಾಡಿ ಸದಸ್ಯತ್ವವನ್ನು ಕೊಟ್ಟು ನಮ್ಮ ಪಕ್ಷದ ನಾವೇನು ಯಾವುದೇ ರೀತಿಯ ನಿಮ್ಮ ಮೇಲೆ ಅಪಾದನೆ ಮಾಡಲ್ಲ ನಮಗೆ ವಿಶ್ವಾಸ ಇದೆ ಜನತೆಯ ಜೀವ ಮುಖ್ಯ ಇವತ್ತು ವಿರೋಧ ಪಕ್ಷಗಳು ಈ ರೀತಿ ಹೇಳಿಕೆಯನ್ನು ಕೊಡತಕ್ಕಂಥದ್ದು ಈ ಕ್ಷಣದಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ ವಿರೋಧ ಪಕ್ಷದ ನಾಯಕರು ನಿಮ್ಮ ಪ್ರತಿನಿತ್ಯದ ಸಭೆಗಳಲ್ಲಿ ಅವರಿಗೂ ಒಂದು ಆಹ್ವಾನ ಕೊಟ್ಟು ಸರ್ಕಾರದ ಏನು ಹಣವನ್ನು ಖರ್ಚು ಮಾಡ್ತಾ ಇದ್ದೀರಿ ಆ ಒಂದು ಟ್ರಾನ್ಸ್ಪರೆನ್ಸಿಯನ್ನ ಇವತ್ತು ಪಾರದರ್ಶಕತೆಯನ್ನ ಜನತೆಯ ಮುಂದೆ ಇಟ್ಟತಕ್ಕಂಥದ್ದಕ್ಕೆ ವಿರೋಧ ಪಕ್ಷದ ನಾಯಕರುಗಳನ್ನು ಜೊತೆಯಲ್ಲಿ ತೆಗೆದುಕೊಂಡು ಅವರಿಗೂ ಅವರ ಗಮನಕ್ಕೆ ತರತಕ್ಕಂಥ ಇವತ್ತು ಆಗಿರತಕ್ಕಂಥ ಅನಾಹುತವನ್ನು ತಪ್ಪಿಸಿ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ಒಂದು ಸರಿಯಾದ ರೀತಿಯ ವಿರೋಧ ಪಕ್ಷದ ನಾಯಕರನ್ನು ಒಳಗೊಂಡಂತೆ ಈಗ ಏನು ಹರಡುವಿಕೆಯನ್ನು ನಾವು ಕಾಣ್ತಾ ಇದ್ದೇವೆ ತಜ್ಞರು ಈಗಾಗಲೇ ಹಲವಾರು ಸಲಹೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಏನೇ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಹಣವನ್ನ ಇವತ್ತು ಕೋವಿಡ್ ನೈನ್ಟೀನ್ ಒಂದು ವಿಷಯದಲ್ಲಿ ಖರ್ಚು ವೆಚ್ಚವನ್ನು ಮಾಡಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ಗೆ ವಿರೋಧ ಪಕ್ಷದ ನಾಯಕರ ಗಮನಕ್ಕೂ ತಂದು ಅವರನ್ನು ಜೊತೆಯಲ್ಲೇ ಕೂರಿಸ್ಕೊಂಡು ಅವರ ಒಪ್ಪಿಗೆಯನ್ನು ಪಡೆಯತಕ್ಕಂಥದ್ರ ಮುಖಾಂತರ ಈಗ ಈ ಗೊಂದಲಗಳಿಗೆ ತೆರೆ ಎಳಿತಕ್ಕಂಥದ್ದು ಅತ್ಯಂತ ಸೂಕ್ತವಾದಂತಹ ಒಂದು ನಿರ್ಧಾರ ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಇವತ್ತು ನೀವು ಎಂಟು ವಲಯಗಳಿಗೆ ಎಂಟು ಮಂತ್ರಿಗಳನ್ನ ಇವತ್ತೇನು ನಾವು ಜವಾಬ್ದಾರಿ ಕೊಟ್ಟಿದ್ದೇನೆ ಅಂತ ಹೇಳಿದ್ದೀರಿ ಆ ಎಂಟು ಮಂತ್ರಿಗಳ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಅವ್ರಿಗೇನು ಜವಾಬ್ದಾರಿಗಳಿರ್ತದೆ ಇವೆಲ್ಲ ಸುಮ್ಮನೆ ಕಾಟಾಚಾರದ ಸಭೆಗಳಾಗಬಾರದು ಅದರ ಜೊತೆಯಲ್ಲಿ ಖಾಸಗಿಯ ಆಸ್ಪತ್ರೆಯ ಅವರ ಒಂದು ವೈದ್ಯರೇನಿದ್ದಾರೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ ಇವತ್ತು ಅವರಿಂದ ಕೆಲಸವನ್ನು ನೀವು ತೆಗೆದುಕೊಳ್ಬೇಕಾಗ್ತದೆ ನೀವು ಸರ್ಕಾರದಿಂದ ಅವರಿಗೆ ನಿಮ್ಮ ವಾಟರ್ ಲೈನ್ ಕಟ್ ಮಾಡ್ತೀವಿ ನಿಮ್ಮ ಆಸ್ಪತ್ರೆ ಕೊಟ್ಟಿರ್ತಕ್ಕಂಥದನ್ನ ಪವರ್ನ ಕಟ್ ಮಾಡ್ತೀವಿ ಈ ರೀತಿ ಬೆದರಿಕೆ ಹಾಕೋದ್ರ ಮುಖಾಂತರ ಅವರಿಂದ ಯಾವುದೇ ರೀತಿಯ ನೀವು ಸಹಕಾರವನ್ನು ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಣೆ ಮಾಡತಕ್ಕಂಥ ವೈದ್ಯರು ನರ್ಸ್ಗಳು ಸಿಬ್ಬಂದಿಗಳೇನಿದ್ದಾರೆ ಅವರಿಗೂ ಸಹ ಕೆಲವು ಸರ್ಕಾರದ ಇನ್ಸೆಂಟಿವ್ಗಳನ್ನು ಅವರ ಜೀವಕ್ಕೂ ಅಪಾಯ ಆಗ್ತಕ್ಕಂಥ ಪರಿಸ್ಥಿತಿಗಳೇನಿದೆ ಅದರ ಹಿನ್ನೆಲೆಯಲ್ಲಿ ಕೆಲವು ಇನ್ಶೂರೆನ್ಸ್ ಸ್ಕೀಮ್ಗಳನ್ನು ಅವರಿಗೂ ನೀವು ವಿಸ್ತರಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕೇಂದ್ರ ಸರ್ಕಾರ ಘೋಷಣೆ ಮಾಡ್ಕೊಂಡಿದ್ದೀರಿ ಆ ರೀತಿಯ ಒಂದು ತೀರ್ಮಾನಗಳಿಂದ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ ಇವತ್ತು ಈ ಕೋವಿಡ್ ನೈನ್ಟೀನ್ ನಲ್ಲಿ ಇವರು ಎಲ್ಲರ ಒಂದು ಸಹಕಾರವನ್ನು ಪಡೆಯಿರಿ ಅಂತಕ್ಕಂಥ ಹೇಳಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಇವತ್ತು ನೀವೇನೋ ಎಕ್ಸಿಬಿಷನ್ ಸೆಂಟರ್ನಲ್ಲಿ ಹತ್ತು ಸಾವಿರ ಬೆಡ್ನ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದೇವೆ ಬೆಡ್ನ ನಿರ್ಮಾಣ ಮಾಡಿದ್ದೇವೆ ಕೋವಿಡ್ ಸೆಂಟರ್ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದೀರಿ ಅದಕ್ಕೆ ಇವತ್ತು ಪತ್ರಿಕೆಯಲ್ಲೂ ಗಮನಿಸಿದ್ದೇನೆ ಎಂಬತ್ತು ಲಕ್ಷ ರೂಪಾಯಿಗಳು ಪ್ರತಿದಿನ ಅವರಿಗೆ ಬಾಡಿಗೆ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ದೀರಿ ಅದು ಯಾವ ಬಗ್ಗೆ ಈಗ ನಾವು ಚರ್ಚೆ ಮಾಡಲ್ಲ ಆದರೆ ಹತ್ತು ಸಾವಿರ ಬೆಡ್ನ ನೀವು ಅಲ್ಲಿ ಏನು ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳ್ತೀರಿ ಬಾಡಿಗೆ ಆಧಾರದ ಮೇಲೆ ಅಲ್ಲಿ ಡಾಕ್ಟರ್ಗಳು ನರ್ಸ್ ಎಲ್ಲಿಂದ ನೀವು ಕರ್ಕೊಂಡ್ಬರ್ತೀರಿ ಅಲ್ಲಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅದಕ್ಕೆ ಏನು ತೀರ್ಮಾನ ಮಾಡ್ಕೊಂಡಿದ್ದೀರಿ ಹುಡುಗಾಟಿಕೆ ಆಡಬೇಡಿ ಇವತ್ತು ಇದನ್ನ ಈ ಒಂದು ರೀತಿಯ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ಎಲ್ಲರ ಸಹಕಾರಗಳೇನು ಬೇಕಾಗಿದೆ ಆ ನಿಟ್ಟಿನಲ್ಲಿ ತಕ್ಷಣ ವೈದ್ಯರುಗಳನ್ನ ಇವತ್ತು ನೀವು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವರ ಕೆಲಸವನ್ನ ಸರ್ವಿಸ್ ಇವತ್ತು ಪಡೆಯಲಿಕ್ಕೆ ಹಲವಾರು ಪಿ ಜಿ ಸ್ಟೂಡೆಂಟ್ಗಳಿದ್ದಾರೆ ಮೆಡಿಕಲ್ ಪಾಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ ಅವರುಗಳಿಗೆ ಮುಂದಿನ ದಿನಗಳಲ್ಲಿ ಈ ಒಂದು ಕೋವಿಡ್ ನೈನ್ಟೀನ್ನ ಸರ್ವಿಸ್ ಮಾಡತಕ್ಕಂಥ ಆ ವೈದ್ಯರುಗಳೇನಿದ್ದಾರೆ ನರ್ಸ್ಗಳೇನಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಒಂದು ಕೆಲವು ಇನ್ಸೆಂಟಿವ್ ಕೊಡ್ತಕ್ಕಂಥದ್ದು ಇವತ್ತು ಮೆಡಿಕಲ್ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಮುಂದೆ ಪಿ ಜಿ ಸೇರಬೇಕಾದರೆ ಈ ಒಂದು ಸರ್ವಿಸ್ ಮಾಡಿರ್ತಕ್ಕಂಥದ್ದಕ್ಕೆ ಒಂದು ವಿಶೇಷವಾದಂಥ ರೀತಿಯ ಅವರಿಗೆ ಇವತ್ತು ಸಹಕಾರ ಕೊಡ್ತೀವಿ ಸರ್ಕಾರದಿಂದ ಅವರಿಗೆ ಹೆಚ್ಚಿನ ಅಂಕವನ್ನು ಮತ್ತಿನ್ನ ಅವರಿಗೆ ಪ್ರಾಮಿನೆನ್ಸ್ ಕೊಡ್ತಕ್ಕಂಥದ್ದು ಆ ಡಾಕ್ಟರ್ಗಳಿಗೆ ಪಿ ಜಿಯರಿಗೆ ಸೇರಬೇಕಾದರೆ ಅಂಥದಕ್ಕೆ ಅವರಿಗೆ ಒಂದು ಇನ್ಸೆಂಟಿವ್ ಕೊಡ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಆ ಕುಟುಂಬದ ತಂದೆ ತಾಯಂದಿಗೂ ಇವತ್ತೇನೋ ಹಲವಾರು ರೀತಿಯ ಆತಂಕಗಳಿರ್ತದೆ ಮಕ್ಕಳನ್ನು ಇವತ್ತು ಈ ಚಿಕಿತ್ಸೆಯ ಒಂದು ನಿರ್ವಹಣೆ ಮಾಡತಕ್ಕಂಥ ಕಳಿಸ್ಲಿಕ್ಕೆ ಆ ಮಕ್ಕಳಿಗೂ ಸಹ ಭಯ ಇರ್ತದೆ ತಂದೆ ತಾಯಿಯಿಂದ ನನ್ನ ಮಕ್ಕಳಿಗೆ ಏನಾಗುತ್ತೋ ಏನೋ ಅಂತಕ್ಕಂಥದ್ದು ಭಯ ಏನಿದೆ ಅದರ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತು ಅವರಿಗೆ ಕೊಡ್ತಕ್ಕಂಥ ಎಲ್ಲ ಒಂದು ರಕ್ಷಣೆ ಕೊಡ್ತಕ್ಕಂಥ ಸೌಲಭ್ಯಗಳೇನಾಗಬೇಕು ಅದೆಲ್ಲವನ್ನ ಸರಿಯಾದ ರೀತಿನಲ್ಲಿ ಕೊಡತಕ್ಕಂಥದ್ರ ಮುಖಾಂತರ ಸರ್ಕಾರ ಇವತ್ತು ಕೆಲವು ತೀರ್ಮಾನಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೀನಿ ಅದ್ರ ಜೊತೆಗೆ ಖಾಸಗಿ ಆಸ್ಪತ್ರೆಗಳಿಗೂ ಸಹ ಇವತ್ತೇನು ನೀವು ಕೋವಿಡ್ ಸೆಂಟರ್ನ ಪ್ರಾರಂಭ ಮಾಡ್ತೀವಿ ಅಂತ ಪ್ರತಿದಿನ ಎಂಬತ್ತು ಲಕ್ಷ ಬಾಡಿಗೆ ಕೊಡ್ತಾ ಇದ್ದೀರಿ ಆಸ್ಪತ್ರೆಯ ಸಣ್ಣಪುಟ್ಟ ಆಸ್ಪತ್ರೆಗಳು ಸಾಲ ಸೋಲು ಮಾಡ್ಕೊಂಡಿರ್ತಾರೆ ಖಾಸಗಿಯವರು ಅವರಿಗೂ ಸಹ ಕೆಲವು ಆರ್ಥಿಕ ನೆರವನ್ನು ಕೊಡತಕ್ಕಂಥದ್ದಕ್ಕೆ ಪ್ರೋತ್ಸಾಹ ಕೊಟ್ಟು ಅವರಿಂದ ಹೆಚ್ಚಿನ ಒಂದು ಸೇವೆಯನ್ನು ಈ ಸ ಈ ಒಂದು ವರ್ಗದ ಜನತೆಗೆ ದೊರಕತಕ್ಕಂಥದ್ದಿಕ್ಕೆ ವಿಶ್ವಾಸದ ಮುಖಾಂತರ ಇವತ್ತು ಅವರಿಂದ ಕೆಲಸವನ್ನು ನಿರ್ವಹಣೆ ಮಾಡಿಸಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಇವತ್ತು ಯಾವುದೇ ರೀತಿಯ ಆಪಾದನೆಗಳು ಸರ್ಕಾರದ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದು ಅನವಶ್ಯಕ ವಿರೋಧ ಪಕ್ಷದ ನಾಯಕರಿಗೂ ಮನವಿ ಮಾಡ್ತೇನೆ ಅದು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೋಣ ಆದರೆ ಈಗ ಜನತೆಯ ಜೀವನ ರಕ್ಷಣೆ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ ನಾನು ಮಾಧ್ಯಮದ ಮಿತ್ರರುಗಳಿಗೂ ಮನವಿ ಮಾಡ್ತೇನೆ ಇವತ್ತು ಎಲ್ಲಿ ನಾವು ಎಡವಿದ್ದೇವೆ ಎಲ್ಲಿ ಲೋಪದೋಷಗಳಿದ್ದಾವೆ ಇವತ್ತು ಈ ಲೋಪದೋಷಗಳನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದಷ್ಟೇ ಅಲ್ಲ ತಜ್ಞರು ಕೊಟ್ಟಿರ್ತಕ್ಕಂಥ ವರದಿಗಳೇನಿದೆ ಇವತ್ತು ಅಂತರ ಜಿಲ್ಲೆಯ ವಾಹನಗಳ ಒಂದು ಪ್ರವೇಶ ಊರಿನ ಒಳಗೆ ಬರ್ತಕ್ಕಂಥ ಬೆಂಗಳೂರು ನಗರಕ್ಕೆ ಬರ್ತಕ್ಕಂಥದ್ದು ಇಲ್ಲ ನಗರದಿಂದ ಹೊರಗೆ ಹೋಗ್ತಕ್ಕಂಥದ್ದಾಗಲಿ ಈಗ ನಗರ ಪ್ರದೇಶಗಳಲ್ಲಿ ಇವತ್ತು ಬೇರೆ ಕಡೆಯಿಂದ ಬರ್ತಕ್ಕಂಥ ವಾಹನಗಳ ಒಂದು ಬ್ಯಾನ್ ಮಾಡತಕ್ಕಂಥ ಮುಖಾಂತರ ಈಗಾಗಲೇ ತಜ್ಞ ಏನು ಕೊಟ್ಟಿದ್ದಾರೆ ವರದಿಯನ್ನು ಅದೆಲ್ಲವನ್ನ ನಿಮ್ಮ ಆರ್ಥಿಕ ಶಕ್ತಿಗೆ ಸರ್ಕಾರದ ಆರ್ಥಿಕ ನಿರ್ವಹಣೆಗೆ ಸಮಸ್ಯೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಜನರ ಜೊತೆ ಚಲಾಟವನ್ನು ಆಡದೇ ಇರತಕ್ಕಂಥ ರೀತಿಯಲ್ಲಿ ತಕ್ಷಣ ಕ್ರಮವನ್ನು ತೆಗೆದುಕೊಳ್ತಕ್ಕಂಥಲ್ಲಿ ಇಲ್ಲಿಯವರೆಗೆ ಆಗಿರತಕ್ಕಂಥ ಎಲ್ಲ ನಿಮ್ಮ ಲ್ಯಾಬ್ಸಸ್ ಏನಿದೆ ಎಲ್ಲಿ ಎಡವಿದ್ದಾರೆ ನಿಮ್ಮ ಸಭೆಗಳಿಂದ ಉಪಯೋಗ ಬರೋದಿಲ್ಲ ಎಷ್ಟು ಸಭೆಗಳನ್ನು ಮಾಡಿದ್ದೀರಿ ಆ ಸಭೆಯ ಔಟ್ಕಮ್ ಏನಾಗಿದೆ ಸ್ವಲ್ಪ ಜನತೆ ಮುಂದೆ ಹೇಳಬೇಕು ಮುಖ್ಯಮಂತ್ರಿಗಳು ಅದರಿಂದ ದಯವಿಟ್ಟು ಈ ಒಂದು ಪ್ರತಿದಿನ ಸಭೆ ಮಾಡ್ತಾ ಇದ್ದೇವೆ ನಾವು ಮಂತ್ರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ ಅಂತೇಳಿ ಆ ಮಂತ್ರಿಗಳಿಗೆ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆನೇ ಇಲ್ಲ ಇವತ್ತು ಒಬ್ಬ ಮಂತ್ರಿಗೆ ಒಂದು ಕೆಲಸ ಅಂತೀರಿ ನಾಳೆ ಇನ್ನೊಬ್ಬ ಮಂತ್ರಿಗೆ ಇನ್ನೇನೋ ಒಂದು ಕೆಲಸ ಅಂತ ಹೇಳ್ತೀರಿ ಈ ರೀತಿಯ ಕೆಲಸದಿಂದ ಇವತ್ತು ಈ ರೀತಿಯ ಸಮಸ್ಯೆಗಳನ್ನ ನಾವೇನು ಎದುರಿಸ್ತಾ ಇದ್ದೇವೆ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ ಮನವಿಯನ್ನು ಮಾಡ್ಲಿಕ್ಕೆ ಬಯಸ್ತೀವಿ ಹಾಗೆ ಮತ್ತೊಂದು ಪ್ರಮುಖವಾದಂಥ ಅಂಶ ಯಾವೊಂದು ಟೆಸ್ಟ್ಗೆ ಬರತಕ್ಕಂಥ ಪೇಷೆಂಟ್ಗಳಿದ್ದಾರೆ ಅವರಿಂದ ಯಾವೊಂದು ಸ್ವಾಬನ್ನ ಪಡಿತೀರಿ ಒಂದು ವಾರವಾದರೂ ಅವರಿಗೆ ಟೆಸ್ಟ್ ರಿಪೋರ್ಟ್ ಕೊಡದೇ ಇರತಕ್ಕಂಥದ್ದೇನಿದೆ ಅದರಿಂದ ಮತ್ತೆ ಆ ಒಂದು ಟೆಸ್ಟ್ಗೆ ಬಂದ್ರು ಪಾಸಿಟಿವ್ ಇದ್ರೆ ಅವರು ಟೆಸ್ಟ್ ರಿಪೋರ್ಟ್ ಬರಲಿಲ್ಲ ಅಂತೇಳಿ ಬೀದಿಯಲ್ಲಿ ಓಡಾಡೋದ್ರ ಮುಖಾಂತರ ಹಲವಾರು ಅಕ್ಕಪಕ್ಕದ ಜನತೆಗೂ ಇವತ್ತು ಹರಡತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಏನಾಗ್ತಾ ಇದೆ ಈ ಒಂದು ಟೆಸ್ಟ್ನ ವಿಷಯದಲ್ಲಿ ಹಲವಾರು ರೀತಿಯ ಕೊರತೆಗಳೇನಿದ್ದಾವೆ ಇವತ್ತು ಟೆಸ್ಟ್ಗೆ ಕೊಟ್ಟಂತ ವ್ಯಕ್ತಿಗಳಿಗೆ ಬೆಳಗ್ಗೆ ಕೊಟ್ಟಂತ ಒಂದು ಸ್ವಯಂ ಮಧ್ಯಾಹ್ನದೊಳಗೆ ಟೆಸ್ಟ್ ಮಾಡಿ ಅವರಿಗೆ ರಿಪೋರ್ಟ್ ಕೊಡದೇ ಇದ್ರೆ ಇದು ದೊಡ್ಡ ಮಟ್ಟದ ಅನಾಹುತಕ್ಕೆ ಮತ್ತೊಂದು ಪ್ರಮುಖವಾದ ಕಾರಣ ಆಗ್ತಾ ಇರತಕ್ಕಂಥದ್ದನ್ನ ತಾವುಗಳು ಈ ಸಂದರ್ಭದಲ್ಲಿ ಗಮನಕ್ಕೆ ತರಬೇಕು ಅಂತಕ್ಕಂಥದ್ದು ಮತ್ತು ಈ ಟೆಸ್ಟ್ನ ಒಂದು ವಿಷಯದಲ್ಲಿ ನೀವು ಹಣವನ್ನು ಪಡೆಯತಕ್ಕಂಥದ್ದನ್ನ ಫ್ರೀ ಮಾಡತಕ್ಕಂಥದ್ದು ಸೂಕ್ತ ಅದೇನು ಬಹಳ ದೊಡ್ಡ ಸರ್ಕಾರಕ್ಕೆ ವೆಚ್ಚ ಆಗದೆ ಇರತಕ್ಕಂಥದ್ದು ಇವತ್ತು ಸರ್ಕಾರ ಇವತ್ತು ಯಾರೇ ಇವತ್ತು ಟೆಸ್ಟ್ಗೆ ಬಂದಾಗ ಆ ಕೊರೋನಾ ಎಫೆಕ್ಟ್ ನ ಒಂದು ಹಿನ್ನೆಲೆ ಒಳಗೆ ಅವರಿಗೆ ಇವತ್ತು ಯಾವುದೇ ರೀತಿಯ ವೆಚ್ಚದ ಒಂದು ಅನಾನುಕೂಲ ವೆಚ್ಚವನ್ನು ಬರೆಸದೆ ಸರ್ಕಾರವೇ ಎಲ್ಲ ಹಣವನ್ನ ಇವತ್ತು ಫ್ರೀ ಟ್ರೀಟ್ಮೆಂಟ್ ಕೊಡತಕ್ಕಂಥ ಮುಖಾಂತರ ಅವರ ಒಂದು ಯೋಗಕ್ಷೇಮಗಳನ್ನು ಅವರ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಇವತ್ತು ಪ್ರಿಯಾರಿಟಿ ಕೊಡಬೇಕು ಅಂತಕ್ಕಂಥ ಮನವಿ ಮಾಡ್ತಾರೆ